ಕಂಸನನ್ನು ಕೊಂದ ಮೇಲೆ ತನ್ನ ತಂದೆ ತಾಯಿಗಳು ಅಂದರೆ ವಸುದೇವ ಮತ್ತು ದೇವಕಿಯನ್ನು ಸೆರೆಮನೆಯಿಂದ ಬಿಡಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಬರ್ತಾನೆ. ಕರ್ಕೊಂಡು ಹೋಗೋಣ ಅಂತ ಬಂದಾಗ ದೇವಕಿಗೆ ಒಂದು ಅನುಮಾನ ಕಾಡ್ತಾ ಇರುತ್ತೆ. ಅವಳು ತಕ್ಷಣ ಅಲ್ಲಿಯೇ ಕೇಳಿಬಿಡ್ತಾಳೆ ಕೃಷ್ಣನ, ಕೃಷ್ಣ ಭಗವಂತನ ಸ್ವರೂಪಿ ನೀನು, ನಿನಗೆಲ್ಲವೂ ಗೊತ್ತು, ನಿನ್ನಲ್ಲಿ ದೈವತ್ವ ಇದೆ ಅನ್ನೋದು ನಮಗೂ ಗೊತ್ತು, ಆದರೂ ಕೂಡ ನೀನು ಈ 14 ವರ್ಷ ಬಿಟ್ಬಿಟ್ಟು ಅವತ್ತೇ ಕಂಸನನ್ನು ಕೊಂದು ನಮ್ಮನ್ನು ಬಿಡಿಸ್ಕೊಂಡು ಹೋಗ್ಬೋದಾಗಿತ್ತಲ್ವ, ನಿನ್ನ ತಂದೆ ತಾಯಿಗಳಲ್ವ ನಾವು, ಯಾಕೆ ಈ 14 ವರ್ಷ ಕಾದೆ, ನಮ್ಮ ಮನಸ್ಸಿಗೂ ಅನಿಸತ್ತಲ್ವ, ಕೃಷ್ಣ ಭಗವಂತ ಮಗುವಾಗಿದ್ದಾಗಲೇ ಅವನು ಎಂತೆಂತಹ ಕೆಲಸವನ್ನೆಲ್ಲ ಮಾಡಿದ್ದಾನೆ ನಮಗೆಲ್ಲವೂ ಗೊತ್ತಿದೆ, ಆದರೂ ಯಾಕೆ ತಂದೆ ತಾಯಿಯನ್ನು ಬಿಡಿಸೋಕ್ಕೆ ಬರಲಿಲ್ಲ, ಸೆರೆಮನೆಯಲ್ಲಿದ್ದರೆ ಅವರನ್ನು ಹಾಗೆ ಬಿಟ್ಟ ಅನ್ನುವ ಪ್ರಶ್ನೆ ನಮ್ಮ ಮನಸ್ಸಲ್ಲೂ ಕೂಡ ಕೆಲವೊಮ್ಮೆ ಮೂಡುತ್ತೆ. ಆ ಪ್ರಶ್ನೆಗೆ ಕೃಷ್ಣ ಉತ್ತರವನ್ನು ಕೊಡ್ತಾನೆ. ಅಮ್ಮ, ನೀನು ಹಿಂದಿನ ಜನ್ಮದಲ್ಲಿ ನನ್ನನ್ನು 14 ವರ್ಷಗಳ ಕಾಲ ಕಾಡಿಗೆ ಕಳುಹಿಸಿದ್ದೆ, ಆ 14 ವರ್ಷಗಳ ಕಾಲ ನಾನು ಮಾತಾಪಿತೃಗಳ ಒಂದು ವಿಯೋಗದಿಂದ ನಾನು ಬಳಲ್ತಾ ಇದ್ದೆ, ಆ ಒಂದು ತಪ್ಪಿಗಾಗಿ ನಿನಗೆ ಈ ಜನ್ಮದಲ್ಲಿ 14 ವರ್ಷಗಳ ಕಾಲ ಪುತ್ರ ವಿಯೋಗವನ್ನು ನೀನು ಅನುಭವಿಸ್ಬೇಕಾಯಿತು ಅಂತ ಹೇಳ್ತಾನೆ. ಅವಳಿಗೆ ಅರ್ಥ ಆಗೋದಿಲ್ಲ, ನಾನು ಯಾವಾಗ ನಿನ್ನನ್ನು ಕಾಡಿಗೆ ಕಳಿಸಿದ್ದೆ, ಏನು ಹೇಳ್ತಾ ಇದ್ದೀಯಾ ನೀನು ಅಂತ. ನಿನಗೆ ಹಿಂದಿನ ಜನ್ಮದ ಸ್ಮರಣೆ ಇರೋದಿಲ್ಲ, ಆದರೆ ಹೇಳ್ತೀನಿ ಕೇಳು, ಹಿಂದಿನ ಜನ್ಮದಲ್ಲಿ ನೀನು ನನ್ನನ್ನು 14 ವರ್ಷಗಳ ಕಾಲ ನೀನು ಕಾಡಿಗೆ ಕಳಿಸಿದ್ದೆ, ನೀನು ಹಿಂದಿನ ಜನ್ಮದಲ್ಲಿ ಕೈಕೇಯಿಯಾಗಿದ್ದೆ, ನೀನು ನನ್ನನ್ನು 14 ವರ್ಷಗಳ ಕಾಲ ನನ್ನನ್ನು ಕಾಡಿಗೆ ಅಟ್ಟಿದ್ದರ ಫಲವಾಗಿ ಈ ಜನ್ಮದಲ್ಲಿ ನೀನು 14 ವರ್ಷಗಳ ಕಾಲ ಮಗನಿಂದ ದೂರ ಇರಬೇಕಾದಂತಹ ಪರಿಸ್ಥಿತಿ ಬಂತು, ಹಾಗಾಗಿ ನೀನು ಮತ್ತು ಅಂದರೆ ಕೈಕೇಯಿ ದಶರಥ ಇವರಿಬ್ಬರ ಒಂದು ವಿಯೋಗ ಮಗನಿಗೆ ಆಗಿತ್ತು ಆ ಜನ್ಮದಲ್ಲಿ, ಅದನ್ನು ಈ ಜನ್ಮದಲ್ಲಿ ಇವರಿಬ್ಬರು ವಾಸುದೇವ ಮತ್ತು ದೇವಕಿ ಅನುಭವಿಸುವಂತಹ ಒಂದು ಅವಕಾಶ ಒದಗಿ ಬಂತು. ಹಾಗಾದರೆ ಕೌಸಲ್ಯ ಯಾರು, ಕೌಸಲ್ಯ ಯಾರು ಅಂದರೆ ಯಾರು, ಯಶೋಧ. ಆಕೆಗೆ ಆ ಜನ್ಮದಲ್ಲಿ 14 ವರ್ಷಗಳ ಕಾಲ ತನ್ನ ಚಿಕ್ಕ ಮಗ ರಾಮಚಂದ್ರ ಆಗತಾನೆ ಇನ್ನೂ ಕೂಡ ಪಟ್ಟಾಭಿಷಿಕ್ತನಾಗಬೇಕಾದಂಥವನು ಅವನನ್ನು ತಾಯಿಯಿಂದ ದೂರ ಮಾಡಿದ್ಲಲ್ವ, ಹಾಗಾಗಿ ಈ ಜನ್ಮದಲ್ಲಿ 14 ವರ್ಷಗಳ ಕಾಲ ಮಗುವಿನಿಂದ ಕೃಷ್ಣನ ಬಾಲಲೀಲೆಗಳನ್ನೆಲ್ಲ ನೋಡಿ ಸಂತೋಷ ಪಡುವಂತಹ ಯೋಗ ಯಶೋಧೆಗೆ ಸಿಕ್ತು. ಹಾಗಾಗಿ ಇದರಿಂದಾಗಿ ನೀನು 1 ವರ್ಷ ಹೀಗಿರಲೇಬೇಕಾಗಿತ್ತು, ಇದು ನನ್ನ ತಪ್ಪಲ್ಲ ಅಥವಾ ನಾನು ಮಾಡಿದ್ದು ಅಲ್ಲ, ಇದು ಯಾರೇ ಆಗಲಿ ಮನುಷ್ಯನೇ ಆಗಲಿ ಅಥವಾ ಯಾವುದೇ ದೇವತೆಗಳೇ ಇರಲಿ ಯಾರೇ ಆಗಲಿ ಅವರವರ ಕರ್ಮದ ಫಲವನ್ನು ಅವರು ಅನುಭವಿಸಿಯೇ ತೀರಬೇಕು, ಇದಕ್ಕೆ ಬೇರೆ ಅವಕಾಶವೇ ಇಲ್ಲ ಅಂತ ಕೃಷ್ಣ ಬಿಡಿಸಿ ಹೇಳ್ತಾನೆ.